हाय फ्रेंड्स एल्लरिगू नमस्कार नम्म डीवीजी अडुगे मनेगे स्वागत इवत्तु नानु मनेयल्ले ड्राई जामून यावा रीति माडोदु अंत हेळिबिट्टु ಹೇಳ್ಕೊಡ್ತಾ ಇದೀನಿ ಕೆಲವೊಂದು ಟಿಪ್ಸ್ ನು ಕೂಡ ಹೇಳ್ತೀನಿ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಸೇಮ್ ಬೇಕರಿ ತರನೇ ನೀವು ಡ್ರೈ ಜಾಮೂನ್ ನ ಮನೆಯಲ್ಲೇ ಮಾಡಬಹುದು ಸೋ ಆಗಿದ್ರೆ ರೆಸಿಪಿ ನ ಶುರು ಮಾಡೋಣವಾ ಡ್ರೈ ಜಾಮೂನ್ ಮಾಡೋದಕ್ಕೆ ಮೊದಲಿಗೆ ಏನೇನ್ ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇಲ್ಲಿ ಸುಮಾರು 200 ಗ್ರಾಂ ಇರುವಂತ ಒಂದು ಜಾಮೂನ್ ಪ್ಯಾಕೆಟ್ ನ ತಗೊಂಡಿದ್ದೀನಿ ಆಶೀರ್ವಾದ ಅವರದು ನೀವು ಯಾವುದು ಬೇಕಾದರೂ ತಗೊಳ್ಳಿ ಸೋ ಅದೇ ರೀತಿ ನಾನು 200 ಗ್ರಾಂ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು ನೀವು ಜಾಮೂನ್ ಇಟ್ಟು ಎಷ್ಟು ಇರುತ್ತೋ ಸಕ್ಕರೆನು ಕೂಡ ಅಷ್ಟೇ ತಗೋಬೇಕು ಹಾಗೆ ಒಂದು ಕಪ್ ಅಷ್ಟು ನಾನು ಇಲ್ಲಿ ಹಾಲನ್ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಗೆ ಇದು ಡೆಸಿಕೇಟೆಡ್ ಕೋಕೋನಟ್ ಅಥವಾ ಒಣ ಕೊಬ್ಬರಿ ಪುಡಿನೂ ನೀವು ತಗೋಬಹುದು ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮೊದಲಿಗೆ ನಾನು ಇಲ್ಲಿ ಸ್ಟೌವ್ ಮೇಲೆ ಪಾಕನ ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆನ ಇಟ್ಬಿಟ್ಟು ಸಕ್ಕರೆನ ಹಾಕೊಳ್ತಾ ಇದೀನಿ ಒಂದು ಬೌಲ್ ಅಷ್ಟು ಒಂದು ಬೌಲ್ ಅಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲ್ ನೀರನ್ನ ಹಾಕೊಂಡ್ಬಿಟ್ಟು ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೇ ನಾವು ಸ್ಟೌನ ಆಫ್ ಮಾಡ್ಬಿಡಬೇಕು ಅಲ್ಲಿವರೆಗೂ ಸಕ್ಕರೆನ ಕರಗಿಸ್ಕೊಬೇಕು ಸೋ ನೋಡಿ ನಾನು ಈಗ ಸಕ್ಕರೆನ ಕರಗಿಸ್ಕೊಳ್ತಾ ಇದೀನಿ ನೀವು ಯಾವ ಕಪ್ ಅಥವಾ ಬೌಲ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತಿರೋ ಅದರಲ್ಲಿ ನೀವು ನೀರನ್ನ ಹಾಕೊಳ್ಳಿ ಪಾಕ ಬರೋದಿಕ್ಕೆ ಒಂದು ಸುಮಾರು ದೊಡ್ಡ ಊರಿಲಿ ಒಂದು 5 ನಿಮಿಷ ಕುದಿಸಿದ್ರೆ ಬೇಗ ಬಂದ್ಬಿಡುತ್ತೆ ಸೋ ನೋಡಿ ಈಗ ಕುದಿತಾ ಇದೆ ತೋರಿಸ್ತಾ ಇದೀನಿ ಒಂದು ಎಳೆ ನೋಡಿ ಬರ್ತಾ ಇದೆ ಈಗ ಸ್ಟೌನ ಆಫ್ ಮಾಡ್ಬಿಡಬೇಕು ಆಫ್ ಮಾಡ್ಬಿಟ್ಟು ಒಂದು ಕಾಲ್ ಭಾಗ ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದೀನಿ ನಿಂಬೆಹಣ್ಣಿನ ರಸನ ಹಾಕೋದ್ರಿಂದ ಪಾಕ ಗಟ್ಟಿ ಆಗಲ್ಲ ಅಂತ ಹೇಳಿಬಿಟ್ಟು ಅಷ್ಟೇನೆ ಬೇರೆ ಏನಿಲ್ಲ ಸಾರಿ ನಾನು ಇದನ್ನ ಇಂಗ್ರೆಡಿಯೆಂಟ್ಸ್ ಅಲ್ಲಿ ನಿಂಬೆಹಣ್ಣನ್ನ ತೋರಿಸಿಲ್ಲ ಆಗಾಗ್ಬಿಟ್ಟು ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದೀನಿ ನೀವು ಕೇಸರಿ ದಳ ಇದ್ದರೆ ಅದನ್ನು ಕೂಡ ಹಾಕಬಹುದು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ಜಾಮೂನ್ಗೆ ಸೋ ನೋಡಿ ನಾನು ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಎತ್ತಿಟ್ಕೊಳ್ಳೋಣ ಪಕ್ಕದಲ್ಲಿ ಈಗ ಜಾಮೂನ್ ಹಿಟ್ಟನ್ನ ಕಲಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲ್ಗೆ ಜಾಮೂನ್ ಹಿಟ್ಟನ್ನ ಹಾಕ್ಕೊಳ್ತಾ ಇದೀನಿ ಹಾಕ್ಬಿಟ್ಟು ಕಲಸ್ಕೋಬೇಕು ಸೋ ನೋಡಿ ನಾನೀಗ ಜಾಮೂನ್ ಹಿಟ್ಟನ್ನ ಹಾಕ್ಕೊಳ್ತಾ ಇದೀನಿ ಜಾಮೂನ್ ಹಿಟ್ಟನ್ನ ಕಲಸ್ಕೋಬೇಕಾದ್ರೆ ಕೈನ ನೀಟಾಗಿ ತೊಳ್ಕೊಂಡಿರಬೇಕು ಯಾಕಂತ ಹೇಳಿದ್ರೆ ತರಕಾರಿ ಏನಾದರೂ ಕಟ್ ಮಾಡಿದ್ರೆ ಜಾಮೂನ್ ಕ್ರಾಕ್ ಬರುತ್ತೆ ಹಾಗಾಗ್ಬಿಟ್ಟು ಕರಿಬೇಕಾದ್ರೆ ನಾನೀಗ ಹಾಲನ್ನ ಹಾಕ್ಬಿಟ್ಟು ಕಲಸ್ಕೊಳ್ತಾ ಇದೀನಿ ಹಾಲನ್ನ ಹಾಕಿ ಕಲಸೋದ್ರಿಂದ ತುಂಬ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ನೀರನ್ನ ಬೇಕಂದ್ರೂ ಹಾಕ್ಬಿಟ್ಟು ಕಲಸ್ಕೋಬಹುದು ಸೋ ನೋಡಿ ನಾನೀಗ ಕಲಸ್ಕೊಳ್ತಾ ಇದೀನಿ ಈ ರೀತಿ ನೀಟಾಗಿ ಸಾಫ್ಟ್ ಆಗಿ ಕಲಸ್ಕೋಬೇಕು ಈಗ ಕಲಸಿದಾಗಿದೆ ನಾನು ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬಿಟ್ಟು ಕಲಸ್ಕೊಳ್ತಾ ಇದೀನಿ ಈ ರೀತಿ ಸಾಫ್ಟ್ ಆಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟಿನ ತರ ಗಟ್ಟಿಯಾಗಿ ಕಲಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಈ ರೀತಿ ಕಲಸ್ಬಿಟ್ಟು ಒಂದು 2 ನಿಮಿಷ ಹಾಗೆ ಇಟ್ಬಿಡೋಣ ಆಮೇಲೆ ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಒಂದು 2 ನಿಮಿಷ ಆದ್ಮೇಲೆ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಜಾಮೂನ್ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದೀನಿ ಈ ರೀತಿ ಉಂಡೆಗಳನ್ನ ಒಂದೇ ಸೈಜಲ್ಲಿ ಮಾಡ್ಕೋಬೇಕು ಸೊ ನೋಡಿ ನಾನೀಗ ಒಂದೇ ಸೈಜಲ್ಲಿ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾ ಇದೀನಿ ಈಗ ಇದೇ ಟೈಮಲ್ಲಿ ನಾವು ಎಣ್ಣೆನೂ ಕೂಡ ಕಾಯಿಸೋದಕ್ಕೆ ಇಟ್ಕೊಂಡಿರಬೇಕು ಸ್ಟೌ ಮೇಲೆ ಈಗ ನೋಡಿ ಎಲ್ಲ ಜಾಮೂನ್ ಹಿಟ್ಟನ್ನ ಇದೇ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮೊದಲೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ನೋಡಿ ಎಣ್ಣೆ ಕಾದಿದೆ ಜಾಮೂನ್ನ ಕರಿಬೇಕಾದ್ರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕರಿಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಮಾತ್ರ ಕಪ್ಪಾಗ್ಬಿಡುತ್ತೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಹಾಗಾಗ್ಬಿಟ್ಟು ನೀವು ಯಾವಾಗಲೂ ಜಾಮೂನ್ನ ಕರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಸ್ಟೌನ ಕರಿಬೇಕಾಗುತ್ತೆ ನೋಡಿ ನಾನೀಗ ಎಲ್ಲ ಜಾಮೂನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೀನಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಜಾಮೂನ್ ಕೂಡ ಕ್ರ್ಯಾಕ್ ಬಂದಿಲ್ಲ ನಾನು ಹೇಳೋ ರೀತಿ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಒಂದು ಜಾಮೂನ್ ಕೂಡ ಕ್ರ್ಯಾಕ್ ಬರೋದಿಲ್ಲ ಸೊ ನೋಡಿ ಈ ರೀತಿ ಎಲ್ಲ ಜಾಮೂನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಫ್ರೈ ಆದ ನಂತರ ನಾನು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿ ನಾನು ಎಲ್ಲ ಜಾಮೂನು ತೆಗಿತಾ ಇದ್ದೀನಿ ನೋಡಿ ಈ ರೀತಿ ತೆಗೆದ್ಬಿಟ್ಟು ಪಾಕದಲ್ಲಿ ಹಾಕಬೇಕು ಇಮ್ಮಿಡಿಯೇಟಾಗಿ ಸೊ ನೋಡಿ ಎಲ್ಲ ಜಾಮೂನು ನಾನಿಲ್ಲಿ ಪಾಕದೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸುಮಾರು ಒಂದು ಅರ್ಧ ಗಂಟೆನಾದರೂ ಬಿಡಬೇಕು ನಾನಿಲ್ಲಿ ಒಂದು 15 ನಿಮಿಷ ಮಾತ್ರ ಬಿಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು
ನೋಡಿ ಈಗ ಒಂದು 15 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ ನಾನು ಈಗ ಇದನ್ನ ಒಂದೊಂದೇ ತೆಗೆದುಬಿಟ್ಟು ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ ಕೋಟಿಂಗ್ ಮಾಡ್ತಾ ಇದೀನಿ ನೀವು ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂತ ಹೇಳಿದ್ರೆ ಒಣ ಕೊಬ್ಬರಿನ ಪುಡಿ ಮಾಡ್ಬಿಟ್ಟು ಅದರಲ್ಲೂ ಕೂಡ ಕೋಟಿಂಗ್ ಮಾಡಬಹುದು ಸೋ ನೋಡಿ ಈ ರೀತಿಯಾಗಿ ಉರುಳಿಸಿಬಿಟ್ಟು ನಾನೆಲ್ಲ ಒಂದು ಪ್ಲೇಟ್ ಅಲ್ಲಿ ಇಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಮಾಡ್ಬಿಟ್ಟು ಸುಮಾರು ನೀವು ಒಂದು ವಾರ ಕೂಡ ಇಟ್ಕೋಬಹುದು सो नोड़ीरल्वा एष्टु ईजी अंतु नानेल्ला जामुन्नु इदे रीति कोटिंग माड्बिट्टु इट्टिदीनि एष्टु चेन्नागि काण्ता इदे अंतु टेस्ट कूड तुंबा चेन्नागिरुत्ते नीवु कूड ओंदु सल ट्रई माडि मत्ते हेगित्तु अंतु नंगे कमेंट माडि नन्न रेसिपी निमगे इष्ट आगिद्रे लाइक मत्ते शेर माडोदन्न मरिबेडि होसदागि नोड्ता इरुवंतवरु नम्म चानल्न सब्स्क्राइब माड्कोंडु नोडि पक्कदल्लि इरुवंत बेल् ऐकान प्रेस माडि नम्म एल्ला नोटिफिकेशन्गागि थैंक यू फॉर् वाचिंग।